ಆನಿಕಲ್ ತಾಲೂಕಿನ ಮರಸೂರು ಗ್ರಾಮದ ಶಂಕರ್ನಾಗ್ ರಂಗಮಂದಿರದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಸಂಕೀರ್ಣ ಉದ್ಘಾಟನೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ವಿವಿಧ ಸವಲತ್ತು ವಿತರಣೆ, ಪ್ರೌಢಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣೆ, ಅಮೃತ ಸಿರಿ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮರಸೂರು ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಹಲವು ನೂತನ ಯೋಜನೆಗಳಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತು ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುತ್ತಿರುವುದು ಇಡೀ ದೇಶದಲ್ಲಿ ಪ್ರಥಮವಾಗಿದೆ. ಜೊತೆಗೆ ಆರೋಗ್ಯ, ಶಿಕ್ಷಣ, ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣ, ಊಟದ ಮನೆ, ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಿಟ್ ವಿತರಣೆ ಸೇರಿದಂತೆ 10ಕ್ಕೂ ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನು ಪಂಚಾಯಿತಿ ವತಿಯಿಂದ ರೂಪಿಸಿರುವುದು ನಿಜಕ್ಕೂ ಮರಸೂರು ಗ್ರಾಮ ಪಂಚಾಯಿತಿಯು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಿಟ್ ವಿತರಣೆ, ಬೈಸಿಕಲ್ ವಿತರಣೆ, ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಪ್ರೋತ್ಸಾಹ ಧನ ವಿತರಣೆಯನ್ನು ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮಕೃಷ್ಣ ರೆಡ್ಡಿ ಅಡ್ವಾನಿ, ಮರಸೂರು ಪುರುಷೋತ್ತಮ ರೆಡ್ಡಿ, ಶಟ್ಟಹಳ್ಳಿ ಪ್ರಭಾಕರ್ ರೆಡ್ಡಿ, ರಾಧಾಕೃಷ್ಣ, ಮಡಿವಾಳ ಮಣಿಕಂಠ, ಅನಿಲ್ ರೆಡ್ಡಿ, ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮತ್ತು ಪಂಚಾಯಿತಿ ಸದಸ್ಯರು, ಪಿಡಿಒ ಡಿ ಮುರಳಿ, ಕಾರ್ಯದರ್ಶಿ ಯೋಗೇಶ್ ಮತ್ತು ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು.
ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ಬಹು ಮುಖ್ಯವಾಗಿ ಇವತ್ತು ಸ್ವಚ್ಛತಾ ಸಂಕೀರ್ಣ ಉದ್ಘಾಟನೆ ಮತ್ತೆ ಶಾಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿವಿಧ ಸೌಲಭ್ಯಗಳ ವಿತರಣೆ, ಪ್ರೌಢಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣೆ, ಅಮೃತ ಸಿರಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನದ ವಿತರಣೆ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲರೂ ಕೂಡ ಇದರಿಂದ ಅನುಕೂಲ ಆಗಲಿ ಅಂತೇಳಿ ಗ್ರಾಮ ಪಂಚಾಯತಿ ಈ ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇದೆಲ್ಲ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಮಂತ್ರಿಗಳು ಎಲ್ಲರೂ ಕೂಡ ಗುರಿ ಒಂದೇ. ನಮ್ಮ ಜನ ಏನು ನಮಗೆ ಮತವನ್ನು ಕೊಟ್ಟು ಕಲಿಸಿದರೆ ಅವರ ಋಣವನ್ನು ತೀರಿಸುವಂತೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆ ಒಂದು ನಿಟ್ಟಲ್ಲಿ ಗ್ರಾಮ ಪಂಚಾಯತಿ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ನಿಟ್ಟಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರ ಸದುಪಯೋಗವನ್ನು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲರೂ ಕೂಡ ಉಪಯೋಗವನ್ನು ಪಡ್ಕೋಬೇಕು. ಬಹು ಮುಖ್ಯವಾಗಿ ಇಂದಿನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದೆ ನಮ್ಮ ಪುರುಷೋತ್ತಮ ಇರ್ಬೋದು, ನಮ್ಮ ಇವರು ನಮ್ಮ ಪ್ರಭಾಕರ್ ರೆಡ್ಡಿ ಅವರಿರ್ಬೋದು, ಇಂದಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಒಂದು ಮುಂದೂಡಿಯನ್ನು ಬರ್ಕೊಟ್ರು. ಏನಂತ ಹೇಳಿದ್ರೆ ಅದೆಲ್ಲರೂ ಕೂಡ ಮಾಡದೇ ಇರ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಮಾಡಬೇಕು. ಆ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ವಿಶೇಷವಾಗಿ ಅನುಕೂಲ ಆಗಬೇಕು. ಅದರ ಒಂದು ಪ್ರತಿಫಲವನ್ನು ಅನುಭವಿಸುವಂಥವ್ರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಎಲ್ಲೂ ಕೂಡ ಪ್ರಾರಂಭ ಮಾಡಿ ಅಂತ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪ್ರಯತ್ನವನ್ನು ಪಟ್ಟು ಇಂದಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಆದಿನೆಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೆಲ್ಲರೂ ಕೂಡ ಸೇರಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿ ಇವತ್ತು ಅದು ಅನುಷ್ಠಾನ ಆಗ್ತಾ ಇದೆ. ಅದು ಪ್ರಾರಂಭದಲ್ಲೇ ಎಲ್ಲರೂ ಕೂಡ ಇಂಗ್ಲೀಷನ್ನು ಕಲಿಬೇಕು, ಇಂಗ್ಲೀಷ್ ಕಲಿಯೋದ್ರಿಂದ ತುಂಬ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವ. ಇವತ್ತು ಎಲ್ಲರೂ ಕೂಡ ಊಟದ ಮನೆ ಅಂದರೆ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲೂ ಮಾಡಿಲ್ಲ, ಆದರೆ ಈ ಗ್ರಾಮ ಪಂಚಾಯತಿನಲ್ಲಿ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಸೇರಿ ಆ ಒಂದು ಊಟದ ಮನೆಯ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನ ಮಾಡಿಕೊಂಡು ಕಣ್ಣು ಮುಂದೆ ಎದುರುಗೆ ಅಂದರೆ ಏನು ಇಂದಿರಾ ಕ್ಯಾಂಟೀನ್ ಅನ್ನುವಂಥ ರೀತಿಯಲ್ಲಿ ಏನು ಸರ್ಕಾರ ಕಾರ್ಯಕ್ರಮವನ್ನು ಕೊಟ್ಟು ಆ ರೀತಿಯಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ತುಂಬ ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಇಂದಿನ ದಿನಗಳಲ್ಲಿ ಊಟದ ಮನೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಬೆಳಗ್ಗೆ ತಿಂಡಿಗೆ 10 ರೂಪಾಯಿ ಮತ್ತು ಊಟ 15 ರೂಪಾಯಿ. ನೀವು ಬೇರೆ ಕಡೆ ತಿಂಡಿಗೆ ಹೋದರೆ ಕನಿಷ್ಠ ಪಕ್ಷ ಒಂದು 50 ರೂಪಾಯಿ ಬೇಕು, ಊಟಕ್ಕೆ ಹೋದರೆ ಒಂದು ಊಟಕ್ಕೆ 60-70 ರೂಪಾಯಿ ಬೇಕು. ಆದರೆ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಊಟದ ಮನೆಯನ್ನು ನಿರ್ಮಾಣ ಮಾಡಿ ಆ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಕಾರ್ಯಕ್ರಮವನ್ನು ಕೂಡ ಈ ಒಂದು ಗ್ರಾಮ ಪಂಚಾಯತಿ ಮಾಡಿದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವಕಾಶ ಯಾರು ಕೂಡ ಸಿಗಲಿಲ್ಲ ಅಂದರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ, ಎಲ್ಲರೂ ಕೂಡ ಹುಟ್ಟಿದ್ದಲ್ಲಿ ಸಾಯಲೇಬೇಕು. ಯಾಕೆಂದರೆ ಇವತ್ತು ಹಲವಾರು ಪಂಚಾಯತಿಗಳಿಗೆ ಅನುದಾನದ ಕೊರತೆ ಇರಲ್ಲ, ಹಲವಾರು ಪಂಚಾಯತಿಗಳು ಬೆಂಗಳೂರು ಗ್ರಾಮಕ್ಕೆ ಬೆಂಗಳೂರು ನಗರಕ್ಕೆ ಮತ್ತು ಈ ರೀತಿ ಆಣೆಕಲ್ ಆಣೆಕಲ್ ಕೂಡ ಒಂದು ಮುಂದುವರೆದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಬೇಕಾಗುತ್ತೆ. ಸೊ ಈ ರೀತಿ
ಯಾಕೆಂದ್ರೆ ಈ ರೀತಿ ಯಾಕೆಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬಹಳ ನಮ್ಮ ಇವತ್ತು ಯಾವ ರೀತಿ ನಮ್ಮ ಜನರ ಕಲ್ಪನೆ ಇದೆ ಅಂದ್ರೆ ಮಕ್ಕಳು ಎಷ್ಟೇ ಬಡವರಾಗ್ಬೋದು ಎಷ್ಟೇ ಹಿಂದುಳಿದ ವರ್ಗ ಆಗ್ಬೋದು ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬೇಕು ಅನ್ನೋದು ನಮ್ಮ ತಂದೆ ತಾಯಿಗಳ ಪೋಷಕರ ಒಂದು ಆಸೆ ಇದೆ ಅಂದ್ರೆ ನಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಓದ್ಬೇಕು ಆದ್ರೆ ಜೊತೆ ಜೊತೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಓದ್ಬೇಕು ಯಾವಾಗಲೂ ಅಷ್ಟೇ ಯಾಕೆಂದ್ರೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ತಾಯಿ ಭಾಷೆ ನಾವು ಆಡುವ ಭಾಷೆ ಕನ್ನಡ ಪ್ರೀತಿಸುವ ಭಾಷೆ ಕನ್ನಡ ಆದರೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ಬದುಕುವ ಭಾಷೆ ಇಂಗ್ಲೀಷ್ ಕೂಡ ಆಗಿದೆ ಅದರಿಂದ ಕನ್ನಡವನ್ನು ಕಲಿಬೇಕು ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು ಅಂದರೆ ಇವತ್ತು ಈ ಪಂಚಾಯತಿ ಮೂಲಕ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಇಂಗ್ಲೀಷ್ ಶಾಲೆಗಳನ್ನು ತೆಗೆದು ಮತ್ತು ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ವಾಹನಗಳನ್ನು ಕೂಡ ಒದಗಿಸಿದ್ದೀರಿ ಇದು ನಿಜವಾಗಿಯೂ ಮೆಚ್ಚುವಂಥದ್ದು ಅದರಿಂದ ನಾನು ಮೈಸೂರು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಹಾಗೂ ಈ ಎಂಟು ಜನದ ಈ ಎಂಟು ಹಳ್ಳಿಯ ಯಾಕೆಂದರೆ ಎಂಟು ಹಳ್ಳಿ ಸೇರಿ ಪಂಚಾಯಿತಿ ಅಂತ ಆಗಿದೆ ಅಂತ ಕೇಳಿದ್ದೇನೆ ಸೊ ಅದರಿಂದ ಈ ಎಲ್ಲ ಎಂಟು ಪಂಚಾಯಿತಿ ಜನರನ್ನು ಕೂಡ ನಾನು ಅಭಿನಂದಿಸಬೇಕಾಗುತ್ತೆ ಅಂದರೆ ಇವೆಲ್ಲ ಯಾವಾಗ ಮಾಡಲಿಕ್ಕೆ ಸಾಧ್ಯ ಅಂದರೆ ಇಲ್ಲಿ ಮನಸ್ಸಿದೆ ಈ ಪಂಚಾಯಿತಿಗೆ ಮನಸ್ಸಿದೆ ಈ ಪಂಚಾಯಿತಿಗೆ ಹೃದಯ ಇದೆ ಈ ಪಂಚಾಯಿತಿಗೆ ಹೃದಯವಂತಿಕೆ ಇದೆ ಈ ಪಂಚಾಯಿತಿಗೆ ಮಾನವೀಯತೆ ಇದೆ ಮತ್ತು ಒಂದು ಪರಿಕಲ್ಪನೆ ಇದೆ ನೋಡಿ ಅಂತಿಮ ಸಿರಿ ಕಾರ್ಯಕ್ರಮ ನಿಧನರಾದಂಥ ಸಂದರ್ಭದಲ್ಲಿ ನಾವು ನೋಡಬಹುದು ಹಳ್ಳಿಗಳಲ್ಲಿ ಈಗಲೂ ಕೆಲವು ಹಳ್ಳಿಗಳಲ್ಲಿ ಇದೆ ಯಾರಾದರೂ ಒಂದು ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅವತ್ತು ಆ ಮನೆಯಲ್ಲಿ ಊಟ ಅಡುಗೆ ಮಾಡಬೇಡಿ ಅಂದ್ಬಿಟ್ಟು ಬೇರೆಯವರು ಬಂದು ಬೇರೆ ಮನೆಯವರು ಬಂದು ಅಡುಗೆ ಮಾಡಿ ಊಟ ಕೊಡುವಂತಕ್ಕಂಥ ಒಂದು ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದೆ ಅದೇ ರೀತಿ ಇವತ್ತು ಸುಮಾರು 10-15,000 ರೂಪಾಯಿಯನ್ನು ಕೊಡ್ತಕ್ಕಂಥದ್ದು ಅಂತಿಮ ಇದಕ್ಕೆ ಅಂತಿಮ ನಮ್ಮ ನಟಿ ಅಥವಾ ಅಂತಿಮ ಯಾತ್ರೆ ಕಾರ್ಯಕ್ರಮಕ್ಕೆ ಅದೇ ರೀತಿ ವನಸಿರಿ ಕಾರ್ಯಕ್ರಮ ಹಸಿರು ಹೆಚ್ಚಾಗಿ ಬೆಳೆಸಬೇಕು ಅಂಥದ್ದು ಹಾಗೆ ಆರೋಗ್ಯ ಕಿಟ್ಟನ್ನು ಕೊಡುವಂಥದ್ದು ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಈ ಆರೋಗ್ಯದ ಬಗ್ಗೆ ನಾವು ಜ್ಞಾನ ಮೂಡಿಸುವಂಥ ಜಾಗೃತಿ ಮೂಡಿಸುವಂಥದ್ದು ಮಕ್ಕಳಿಂದಲೇ ಆ ವಯಸ್ಸಿನಿಂದಲೇ ನಾವು ಮಾಡಿದರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟೂತ್ ಪೇಸ್ಟ್ ಆಗ್ಬೋದು ಅಥವಾ ಅವರಿಗೆ ಕರ್ಚೀಫ್ ಆಗ್ಬೋದು ಒಂದು ಟವಲ್ ಆಗ್ಬೋದು ಈ ರೀತಿ ಹಲವಾರು ನೂತನ ಕಾರ್ಯಕ್ರಮ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ ಇವತ್ತು ಮೈಸೂರು ಪಂಚಾಯಿತಿ ಯಾವ ರೀತಿ ಮಾದರಿಯಾಗಿದೆ ಯಾವ ರೀತಿ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಇದನ್ನು ನಾವು ಒಂದು ಬೇರೆ ಪಂಚಾಯಿತಿಗಳಿಗೆ ಅದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಗ್ಬೋದು ಇದನ್ನು ಈ ರೀತಿ ಮಾಡ್ಬೋದು ಒಂದು ಪಂಚಾಯಿತಿ ಈ ರೀತಿ ಕೆಲಸಗಳನ್ನು ಮಾಡ್ಬೋದು ಅನ್ನೋದನ್ನ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇಡೀ ಜಿಲ್ಲೆಗೆ ಎಲ್ಲ ಪಂಚಾಯಿತಿ ಸದಸ್ಯರನ್ನು ಉಪಾಧ್ಯಕ್ಷರನ್ನು ಅವರ ಸದಸ್ಯರನ್ನು ಕರೆಸಿ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅವರಿಗೆ ಯಾವ ರೀತಿ ಮಾಡಬೇಕು ಅಂತ ತಾಯಿ ಬಂಡಿ ಮಾತಾಡಿ ಆಶ್ವಾಸದೊಂದಿಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮಾನ್ಯ ಸಚಿವರಾದ ರಾಮಲಿಂಗಾ ರೆಡ್ಡಿ ಅವರು ಬಂದಿದ್ದರು ಅವರು ಕೊಟ್ಟು ನಾನು ಮೀಟಿಂಗ್ ಇದರಿಂದ ನೋಡಲು ಹೋಗಿದ್ದಾರೆ ವೇದಿಕೆ ಮೇಲೆ ಹೆಸರಾಗಿರುವಂತಹ ಮಾನ್ಯ ಶಾಸಕರಾದ ಶಿವಣ್ಣ ಅವರಿಗೆ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀಯುತ ಮಂಜುನಾಥ್ ಅವರಿಗೆ ಮಾನ್ಯ ವಿಧಾನ ಅವರು ಬಂದಿಲ್ಲ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆ ನೀಡಿರುವುದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ ನಮ್ಮಲ್ಲಿ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಬಂಗಾರಪ್ಪ ರಾಮಚಂದ್ರ ಅವರಿಗೆ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀಯುತ ರಾಮಕೃಷ್ಣ ರೆಡ್ಡಿ ಅವರಿಗೆ ಹಾಗೆ ಎಲ್ಲ ಮುಖಂಡರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಗ್ರಾಮ ಪಂಚಾಯತಿಯ ನನ್ನೆಲ್ಲ 20 ಸದಸ್ಯ ಮಿತ್ರರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಒಪ್ಪಿಗೆ ನೀಡಿ ಅನುಷ್ಠಾನಗೊಳಿಸಲು ಕಾರಣೀಭೂತರಾದ ತಮ್ಮೆಲ್ಲರಿಗೂ ಗ್ರಾಮ ಪಂಚಾಯತಿ ರೈತರು ಮತ್ತು ಜನರ ಪರವಾಗಿ ಅನಂತ ಧನ್ಯವಾದ
ಇವತ್ತು ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮರ್ಸೂರು ಗ್ರಾಮ ಪಂಚಾಯತಿನಲ್ಲಿ ಪ್ರೌಢಶಾಲೆಗೆ ಹೋಗುವಂಥ ಮಕ್ಕಳಿಗೆ ಬೈಸಿಕಲ್ ವಿತರಣೆ ಮಾಡುವಂಥದ್ದು, ರೈತರಿಗೆ 10 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂಥದ್ದು,
ಮತ್ತು ಏನೇನು ಕಾರ್ಯಕ್ರಮಗಳು ಹಿಂದಿನ ಕಾರ್ಯಕ್ರಮಗಳಿತ್ತು ಅದೆಲ್ಲ ಮುಂದುವರಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಕಸ ವಿಲೇವಾರಿ ಘಟಕಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರು ಪ್ರೈವೇಟ್ನವರು ಒಂದೆರಡು ಗಾಡಿಗಳನ್ನು ಕೂಡ ಕೊಟ್ಟಿದ್ದರು, ಅದನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಇವತ್ತು ಏನು ಅಂತೇಳಿದ್ರೆ ಮರ್ಸೂರು ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಅನ್ನುವಂಥ ರೀತಿಯಲ್ಲಿ ಬಡವರಿಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಯಲ್ಲಿ ಮತ್ತು ರೈತರಿಗೆ ಸೌಲಭ್ಯಗಳನ್ನು ಕೊಡುವಂಥ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಯಾವುದೇ ಪಕ್ಷ ಇನ್ನೊಂದು ಮುಖ್ಯ ಅಲ್ಲ, ಯಾರು ಕೆಲಸ ಮಾಡಿದ್ರು ಕೂಡ ಅವರನ್ನು ನಾವು ಅವರಿಗೆ ಅಭಿನಂದನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇವರು ಇನ್ನೂ ಏನು ಕೆಲಸಗಳನ್ನು ಆಗಬೇಕು ಎಲ್ಲನೂ ಕೂಡ ಅವರು ಕೂಡ ಪಟ್ಟಿ ಹೇಳಿದ್ದಾರೆ, ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಗ್ರಾಮ ಪಂಚಾಯತಿ ನಿಜವಾಗ್ಲೂ ಒಂದು ಮಾದರಿ ಗ್ರಾಮ ಪಂಚಾಯತಿ, ಬಹುಶಃ ನಮ್ಮ ರಾಜ್ಯಕ್ಕೆ ಮಾತ್ರ ಮಾದರಿ ಅಲ್ಲ, ಇದು ಇಡೀ ರಾಷ್ಟ್ರಕ್ಕೆ ಮಾದರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಬಂದಂಥ ಆಂತರಿಕ ಸಂಪನ್ಮೂಲದಿಂದ ಯಾವ ರೀತಿ ವಿದ್ಯಾರ್ಥಿಗಳಿಂದ ಹಿಡಿದು ಸ್ತ್ರೀಯರಿಂದ ಹಿಡಿದು ಹಿರಿಯ ಪ್ರಜೆಗಳಿಂದ ಹಿಡಿದು ಯಾವ ರೀತಿ ಅವರು ಆ ಅನುದಾನವನ್ನು ಅನುಷ್ಠಾನ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಬಹಳ ಸಂತೋಷದ ವಿಚಾರ. ನೋಡಿ, ಅಂತಿಮ ಸಿರಿ ಅಂತ ಮಾಡಿದ್ದಾರೆ, ಯಾರಾದರೂ ಅಂತಿಮ ನಮನ ಮತ್ತು ಸ್ತ್ರೀ ಸಿರಿ ಅಂತಲೂ ಮಾಡಿದ್ದಾರೆ, ವನ ಸಿರಿ ಅಂತ ಮಾಡಿದ್ದಾರೆ. ಯಾರಾದರೂ ಗ್ರಾಮಸ್ಥರು ನಿಧನ ಹೊಂದಿದರೆ ಅವರ ಕುಟುಂಬಕ್ಕೆ 10-15,000 ಕೊಡತಕ್ಕಂಥದ್ದು ಯೋಜನೆ ಬಹಳ ಮನಮುಟ್ಟುವಂಥದ್ದು. ಮತ್ತು ಹಾಲು ಉತ್ಪಾದಕರಿಗೂ ಅಷ್ಟೇ, ಪ್ರತಿ ಲೀಟ್ರಿಗೆ 10 ರೂಪಾಯಿನ ಪ್ರೋತ್ಸಾಹ ಧನವಾಗಿ ಕೊಡುವಂಥದ್ದು. ಮತ್ತು ಮಕ್ಕಳಿಗೆ ಇಂಗ್ಲೀಷ್ ಶಾಲೆ ಇಂಗ್ಲೀಷನ್ನು ಕಲಿಸುವಂಥ LKG UKG ಶಾಲೆಗಳನ್ನು ತೆಗೆದು ಅವರಿಗೆ ವಾಹನ ಸೌಲಭ್ಯವನ್ನು ಕಲ್ಪಿಸುವಂಥದ್ದು. ಮತ್ತು ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕೆರೆಗಳನ್ನು ಅಭಿವೃದ್ಧಿಗೊಳಿಸುವಂಥದ್ದು ಎಲ್ಲ ಬಹಳ ಮೆಚ್ಚುವಂಥ ಕಾರ್ಯಕ್ರಮಗಳು. ಅದೇ ರೀತಿ ಮಕ್ಕಳಿಗೆ ಮತ್ತು ಅವರ ಆರೋಗ್ಯ ಚೆನ್ನಾಗಾಗಲಿ, ಮಕ್ಕಳ ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಅವರ ಆರೋಗ್ಯ ಚೆನ್ನಾಗಲಿ ಅಂದ್ಬಿಟ್ಟು ಆರೋಗ್ಯ ಕಿಟ್ಟನ್ನು ಕೊಡುವಂಥದ್ದು ಬಹಳ ವಿನೂತನವಾದಂಥ ಯೋಜನೆಗಳನ್ನು. ಮತ್ತು ವಿಕಲಚೇತನರಿಗೂ ಕೂಡ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು. ಒಟ್ಟಿಗೆ ಇದು ಮರಸೂರು ಗ್ರಾಮ ಪಂಚಾಯತಿ ಒಂದು ಮರಸೂರು ರಾಜ್ಯ ಅಂತಲೇ ಹೇಳ್ಬೋದು, ಮಿನಿ ರಾಜ್ಯ ಆ ರೀತಿ ಕೆಲಸ ಮಾಡ್ತಾ ಇದೆ. ಇದನ್ನು ನನ್ನ ಅರ್ಥದಲ್ಲಿ ಈ ಮರಸೂರು ಗ್ರಾಮ ಪಂಚಾಯತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದೇ ರೀತಿ ಯಾಕೆಂದರೆ ಬೆಂಗಳೂರಿಗೆ ಸುತ್ತಮುತ್ತ ಅಂಟಿಕೊಂಡಂತಹ ಮತ್ತು ನಗರ ಪ್ರದೇಶಗಳಿಗೆ ಹಲವಾರು ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗೆ ಅಂಟಿಕೊಂಡಂಥ ಗ್ರಾಮ ಪಂಚಾಯತಿಗೆ ಸ್ವಲ್ಪ ಸಂಪನ್ಮೂಲ ಚೆನ್ನಾಗಿರುತ್ತೆ. ಆ ಸಂಪನ್ಮೂಲವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಮರಸೂರು ಗ್ರಾಮ ಪಂಚಾಯತಿ ಒಂದು ಆದರ್ಶ ಅಂತ ನನ್ನ ಭಾವನೆ. ಇವರು ಬೇರೆ ಬೇರೆ ಗ್ರಾಮ ಪಂಚಾಯತಿಗೆ ಇವರು ಒಂದು ಕಾರ್ಯಾಗಾರವನ್ನು ಮಾಡಿ ಅವ್ರಿಗೆ ಕಲಿಸ್ಕೊಡ್ಬೇಕು. ಇದಕ್ಕೆಲ್ಲ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಸದಸ್ಯರುಗಳ ಸಹಕಾರ, ತುಂಬ ಸಹಕಾರದಿಂದ ಇದೆಲ್ಲ ಸಾಧ್ಯ ಆಯಿತು. ಸರ್ಕಾರ ಕೊಡ್ತಾ ಇರೋ ಸೈಕಲ್ ನಿಲ್ಲಿಸ್ಬಿಟ್ಟಿದೆ, ನೀವು ಕೊಡ್ತಾ ಇದ್ರೆ ಮಕ್ಕಳಿಗೆ ಯಾವ ಒಂದು ಪರಿಕಲ್ಪನೆಯಿಂದ ಕೊಡ್ತಾರೆ ಸರ್, ಯಾವ ಒಂದು ನೀತಿ ಇದಕ್ಕೆಲ್ಲ ಹಣ ಯಾವ ರೀತಿ ಶೇಖರಣೆ ಮಾಡ್ತೀರಾ ತಮ್ಮೆಲ್ಲ? ಈಗ 2010-11 3.20 crore ಇದ್ದಂಥ ವರಮಾನ ಪಂಚಾಯತಿಗೆ ನಾವು 2020-21 ಬರೋವರೆಗೂ ಅಲ್ಲಿ ಅಷ್ಟೇ ಇತ್ತು. 2021-22 4 crore ಕಲೆಕ್ಷನ್ ಮಾಡಿದ್ದೀವಿ. ಅದೇ ರೀತಿ 2022-23 6.65 crore ಕಲೆಕ್ಷನ್ ಮಾಡಿದ್ವಿ. 2023-24 9.50 crore ಕಲೆಕ್ಷನ್ ಮಾಡಿದ್ದೀವಿ. ಈ ವರ್ಷ 2024-25 11 crore ದಾಟ್ತೀವಿ. ಈ ದುಡ್ಡನ್ನು ಜನಗಳಿಂದನೇ ತೆಗಿಬೇಕು, ಜನಗಳಿಗೆ ಕೊಡಬೇಕು. ಅದೇ ರೀತಿ ನಮ್ಮ ಇಡೀ ಪಂಚಾಯತಿನಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿ, ರೈತರು, ಅಂಗವಿಕಲರು, ಅದೇ ರೀತಿ ಶಾಲಾ ಮಕ್ಕಳು, ಇದು ಮತ್ತು ನಮ್ಮ ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ಅದಕ್ಕೂ ನಾವು ಖರ್ಚು ಮಾಡ್ತಾಯಿದ್ದೀವಿ. ಜೊತೆ ಜೊತೆಯಲ್ಲೇ ಅಭಿವೃದ್ಧಿ ಸಹ ಸುಮಾರು ವರ್ಷಕ್ಕೆ 4 crore ಡೆವಲಪ್ಮೆಂಟ್ ಕಾಮಗಾರಿಗಳನ್ನು ಸಹ ಮಾಡ್ತಾಯಿದ್ದೀವಿ. ಸುಮಾರು 15 ಯೋಜನೆಗಳನ್ನು ಜಾರಿಗೆ ತಂದಿರೋದು. ಹೌದು, 15 ಯೋಜನೆಗಳನ್ನು ನಿಲ್ಲಿಸ್ತಾ ಸತತ ನಡೆಸ್ಕೊಂಡು ಹೇಗೆ ಸಾಧ್ಯ ಆಯಿತು ಅಂತ ಇದನ್ನು ನಾವು ಕ್ರೂಢೀಕರಣ ಜಾಸ್ತಿ ಮಾಡ್ಕೊಂಡತ್ತಾ ಹೋಗ್ತಾಯಿದ್ದೀವಿ. ಈಗ ಯೋಜನೆಗಳು ಜಾಸ್ತಿ ಆಗ್ತಂತ ಅಂತಲ್ಲ, ನಮಗೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ಯೋಜನೆಗಳು ದುಡ್ಡು ಬೇಕು, ಕಾಮಗಾರಿಗಳು ದುಡ್ಡು ಬೇಕು, ಆಫೀಸ್ ನಡ್ಸೋಕ್ಕೆ ದುಡ್ಡು ಬೇಕು, ಇದೆಲ್ಲ ಬೇಕು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡೇ ನಾವು ಮಾಡ್ತಾಯಿರೋದು. ಬೇರೆ ಪಂಚಾಯತಿಗಳು ಸಂಬಳ ಅಂದರೆ ಸಿಬ್ಬಂದಿ ಸಂಬಳ ಕೊಡೋದು ಕೂಡ ಇದೆಯಲ್ಲ ಸರ್, ಆದರೆ ಇವತ್ತು ಮರಸೂರು ಪಂಚಾಯತಿ ಇಷ್ಟೆಲ್ಲ ಮಾಡೋದಕ್ಕೆ ಏನು ಮುಖ್ಯವಾಗಿ ಅಂತ ಸೋರಿಕೆ ತಡೆಗಟ್ಟಿರೋದಂತ ಏನು ಹೇಳಿದ್ರು? ಪಾರದರ್ಶಕವಾದ ಆಡಳಿತ, ಎಲ್ಲೂ ಸೋರಿಕೆ ಅನ್ನೋದು ಇಲ್ಲ, 100 crore ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದೀವಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ.
ನಮ್ಗೇನ್ ಸಹ ಇದೆ, ಎಲ್ಲಿ ಏನ್ ಟ್ಯಾಕ್ಸ್ ಬರ್ಬೇಕು, ನಮ್ಮ ಪಂಚಾಯತಿಗೆ ಬರ್ಬೇಕು, ಆ ದುಡ್ಡು ಜನಗಳಿಗೆ ಸೇರ್ಬೇಕು. ಈ ದಿನ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾ ಸಂಕೀರ್ಣವನ್ನು ಉದ್ಘಾಟನೆ ಮಾಡಿದಂತಹ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, ಹಾಗೆ ನಮ್ಮ ಶಾಸಕರಾದ ಶಿವಣ್ಣನವರು ಬಂದಿದ್ದರು, ನಮ್ಮ ಹೃದಯವಂತರು ನಮ್ಮ ಸಂಸದರಾದಂಥ ಸಿ ಎನ್ ಮಂಜುನಾಥ್ ಸರ್ ಅವರು ಬಂದಿದ್ದರು. ಇವ್ರಿಗೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಬಂಡಾಪುರ ರಾಮಚಂದ್ರ ಅವರು, ರಾಮಕೃಷ್ಣಾರೆಡ್ಡಿ ಅವರು ಶೆಟ್ಟಳ್ಳಿ, ಅದೇ ರೀತಿ ನಮ್ಮ ಅದ್ವಾನಿ ಸಾಹೇಬರು ಅಂದರೆ ಶ್ರೀನಿವಾಸ ರೆಡ್ಡಿ ಅವರು, ರಾಧಾಕೃಷ್ಣರವರು, ಇಡೀ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಮ್ಮೆಲ್ಲ ಪಂಚಾಯತಿ ಆಡಳಿತ ಮಂಡಳಿ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ರೀತಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನೂರಕ್ಕೆ ನೂರು ತೃಪ್ತಿ ತಂದಿದೆ. ಇವತ್ತು ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಶಂಕರನಾಗ ರಂಗಮಂದಿರದಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮೊನ್ನೆ ಕರ್ನಾಟಕ ರಾಜ್ಯದ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅಣ್ಣವರು, ಈ ಭಾಗದ ಶಾಸಕರಾದಂತಹ ಶಿವಣ್ಣವರು ಮತ್ತು ನಮ್ಮ ಹೊಸದಾಗಿ ಸಂಸದರಾಗಿ ಆಯ್ಕೆಯಾದಂತಹ ನಮ್ಮೆಲ್ಲರ ಹೃದಯವಂತ ಡಾಕ್ಟರಾದಂತಹ ಸಿ ಎನ್ ಮಂಜುನಾಥ ಸಾಹೇಬರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಳಗೊಂಡಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮ ಒಂದು ಕಸ ವಿಲೇವಾರಿ ಘಟಕ ಉದ್ಘಾಟನೆ ಮತ್ತು 8, 9, 10 ತರಗತಿ ಮಕ್ಕಳಿಗೆ ಬೈಸಿಕಲ್ ವಿತರಣೆ ಕಾರ್ಯಕ್ರಮ, ನೋಟ್ ಪುಸ್ತಕ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ಆರೋಗ್ಯ ಕಿಟ್ಟನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು, ಮತ್ತು ವಿಶೇಷವಾಗಿ ರೈತರಿಗೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಹಾಲಿಗೆ ಪ್ರತಿ ಲೀಟ್ರಿಗೆ 10 ರೂಪಾಯಿಯನ್ನು ಕೊಡೋಂಥ ಒಂದು ವಿಶಿಷ್ಟ ಕಾರ್ಯಕ್ರಮ, ರಾಜ್ಯದಲ್ಲೇ ವಿಶಿಷ್ಟ ಕಾರ್ಯಕ್ರಮ ಇದು. ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ, ದೇಶದಲ್ಲಿ ಯಾರೂ ಮಾಡಲಿಲ್ಲ, ಯಾವುದೇ ಗ್ರಾಮ ಪಂಚಾಯತ್ ಈ ಥರದ ಕಾರ್ಯಕ್ರಮಗಳಲ್ಲಿ ಎಲ್ಲಿ ಮಾಡಲಿಲ್ಲ. ಹಾಗಾಗಿ ಇದು ಗ್ರಾಮ ಸರ್ಕಾರ, ಮರ್ಸೂರು ಗ್ರಾಮ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂಥ ವಿಶಿಷ್ಟ ಕಾರ್ಯಕ್ರಮನ ಇವತ್ತು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಹಾಗಾಗಿ ಮರ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರಿಗೆ, ಉಪಾಧ್ಯಕ್ಷರಾದಂಥ ಮಂಜುಳಾರ್ ಅವರಿಗೆ ಮತ್ತು ಎಲ್ಲ ಸದಸ್ಯರಿಗೂ ನಾನು ಈ ತಮ್ಮ ಎಲ್ಲ ವಾಹನ ಮುಖಾಂತರ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ಮತ್ತು ಏನು ಈ ಕಾರ್ಯಕ್ರಮ ಮರ್ಸೂರು ಗ್ರಾಮ ಪಂಚಾಯತ್ನಲ್ಲಿ ರಾಜ್ಯ ಅಲ್ಲ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ಯಾವುದೇ ಈ ಥರದ 15 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ವಿ. ಹುಟ್ಟಿದಂಥ ಮಗುವಿಗೆ, ಮಗುವಿನಿಂದ ಹಿಡಿದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಸೌಲಭ್ಯಗಳು, ಯೋಜನೆಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಂತವಾಗಿ ಯೋಜನೆಗಳನ್ನು ರೂಪಿಸ್ಕೊಂಡು ಬಂದಿದ್ವಿ. ಅಂತಿಮ ನಮನ ಅಂತ ಇರ್ಬೋದು, ಮಕ್ಕಳಿಗೆ ಆರೋಗ್ಯ ಕಿಟ್ ಕೊಡೋಂಥದ್ದು ಇರ್ಬೋದು, ಪುಸ್ತಕ ಕೊಡೋಂಥದ್ದು ಇರ್ಬೋದು, ಸೈಕಲ್ ಕೊಡೋಂಥದ್ದು ಇರ್ಬೋದು, ಕ್ಯಾಂಟೀನ್ ಇರ್ಬೋದು, LKG UKG ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಂಥ ಇರ್ಬೋದು, ಮತ್ತು ಸತ್ತಂಥವರಿಗೆ 10,000 to 15,000 ರೂಪಾಯಿಯನ್ನು ಅಂತಿಮ ಸಂಸ್ಕಾರಕ್ಕೆ ನೀಡೋಂಥದ್ದು ಇರ್ಬೋದು, ದಿವ್ಯಾಂಗರಿಗೆ 1,000 ರೂಪಾಯಿ ಪ್ರತಿ ತಿಂಗಳು ಕೊಡೋಂಥದ್ದು ಇರ್ಬೋದು. ಈ ಥರದ ಅನೇಕ ಕಾರ್ಯಕ್ರಮಗಳು, 15 ವಿಶಿಷ್ಟ ಕಾರ್ಯಕ್ರಮಗಳನ್ನು ಮರ್ಸೂರು ಗ್ರಾಮ ಪಂಚಾಯತಿ ಮಾಡ್ತಾ ಇದೆ. ಮುಂದುವರೆದ ಭಾಗವಾಗಿ ಇವತ್ತು ಏನು ವಿಷಯ, ನಮ್ಮ ಕಸ ವಿಲೇವಾರಿ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಹಾಲಿಗೆ 10 ರೂಪಾಯಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಈ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರಿಗೆ, ರೈತರಿಗೆ ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ಮರ್ಸೂರು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ತುಂಬ ಚೆನ್ನಾಗಿ ಮಾಡಿದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರಾಜ್ಯದ ಸಚಿವರಾದ ರಾಮಲಿಂಗಾರೆಡ್ಡಿಯವರಿಗೆ, ಶಾಸಕರಾದಂತಹ ಶಿವಣ್ಣ ಅವರಿಗೆ ಮತ್ತು ನಮ್ಮ ಸಂಸದರಾದಂತಹ ಸಿ ಎನ್ ಮಂಜುನಾಥರವರಿಗೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ರೆಡ್ಡಿ ಅವರಿಗೆ ಮತ್ತು ಮಂಜುಳಾರವರಿಗೆ, ಉಪಾಧ್ಯಕ್ಷರಾದ ಮಂಜುಳಾರವರಿಗೆ, ರಾಮಕೃಷ್ಣಾರೆಡ್ಡಿ ಅವರು ಆದಂಥ ನಮ್ಮ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು, ನಮ್ಮ ರಾಧಾಕೃಷ್ಣ ಅವರು ನಮ್ಮ ಮುಖಂಡರು ಮತ್ತು ನಮ್ಮ ಅಡ್ವಾನಿ ಅವರು, ಈ ಆಮೇಲೆ ಉಪಾಧ್ಯಕ್ಷರು, ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಮಾಜಿ ಉಪಾಧ್ಯಕ್ಷರುಗಳು, ಎಲ್ಲ ಸದಸ್ಯರಿಗೂ ನಾನು ತಮ್ಮೆಲ್ಲರ ವಾಣಿಯ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನ ಬಹಳ ಖುಷಿಯಾದ ದಿನ ಅಂತಲೇ ಹೇಳ್ಬೋದು.
ನಮ್ಮ ಮಾರ್ಗದರ್ಶಕರಾದಂತಹ ರಾಮಚಂದ್ರನ್ ಅವರು ಮತ್ತು ರಾಮಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಾದ ಕಾರ್ಯಕ್ರಮ ಇವತ್ತು ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅದು ಅಲ್ಲಿನ ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 10 ರೂನಂತೆ ಎಲ್ಲ ಹಾಲು ಉತ್ಪಾದಕರಿಗೆ ಸಹ ನೀಡಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ಶುಭ ಆಗಲಿ. ಈ ಒಂದು ಎಲ್ಲ ಸವಲತ್ತುಗಳನ್ನು ರೈತರು ಹಾಗೂ ಸರ್ಕಾರಿ ಶಾಲಾ ಮಕ್ಕಳು ಪಡ್ಕೊಳ್ಳಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಇವತ್ತು ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ನನಗೆ ಇಲ್ಲಿ ಭಾಳ ಸಂತೋಷ ಆಗಿದ ವಿಷಯ ಏನಪ್ಪ ಅಂದರೆ, ನಮ್ಮ ಸಂಸದರು ಹೇಳಿದ ಹಾಗೆ ಎಲ್ಲ ಪಂಚಾಯತಿಗೂ ಅನುದಾನ ಬರುತ್ತೆ. ಅದನ್ನು ಸಮರ್ಪಕವಾಗಿ ಮಾಡ್ತಕ್ಕಂಥ ಎದೆಗಾರಿಕೆ ಮತ್ತು ಪ್ರಾಮಾಣಿಕತೆ ಇರಬೇಕು. ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರೋತ್ಸಾಹ ಧನ ಸರ್ಕಾರದ ಪ್ರೋತ್ಸಾಹ ಧನವೇ ಬರ್ತಾ ಇಲ್ಲ. ಅಂಥ ಸಮಯದಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ, ಮಂಜುಳಾ ಅವರ ಉಪಾಧ್ಯಕ್ಷತೆಯಲ್ಲಿ ಇವರು ತಂಡ ಸೇರಿ ಇವತ್ತು 1 ಲೀಟ್ರಿಗೆ 10 ರೂಪಾಯಿ ಕೊಡ್ತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಏನಕ್ಕೆ ಅದ್ಭುತ ಅಂದರೆ, ಇದು ನೇರವಾಗಿ ರೈತರಿಗೆ ಮಹಿಳೆಯರಿಗೆ ಸಿಗ್ತಕ್ಕಂಥ ಒಂದು ಅನುದಾನ. ಆ ಮಹಿಳೆ ಮತ್ತು ರೈತ ಸ್ವಾವಲಂಬಿ ಆಗೋದಕ್ಕೆ ಇವರು ಕೊಡ್ತಾ ಇರ್ತಕ್ಕಂಥ ದುಡ್ಡು ಭಾಳ ಪ್ರೋತ್ಸಾಹ ಆಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಉತ್ತಮ ಕೆಲಸಗಳನ್ನು ಮಾಡಲಿ. ಈಗ ಆಲ್ರೆಡಿ ಕಸ ವಿಲೇವಾರಿ ಘಟಕ ಮಾಡಿದ್ದಾರೆ. ನಮ್ಮ ಎಲ್ಲ ಗಣ್ಯರು, ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಣ್ಣವರು, ನಮ್ಮ ಶಾಸಕರಾದ ಶಿವಣ್ಣ ಅವರು, ನಮ್ಮ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರು ಎಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡಿ ಭಾಳ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿಯಿಂದ ಅವ್ರು ಹೆಸರಿಟ್ಟಿದ್ರೆ ರೋಲ್ ಮಾಡೆಲ್ ಪಂಚಾಯತಿ ಅಂತ, ಇನ್ನು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಮಾದರಿ ಆಗಬೇಕು, ಇನ್ನೂ ಅನೇಕ ವಿಶೇಷ ಕೆಲಸಗಳನ್ನು ಮಾಡಿ ಹೆಸರು ತೋಗಬೇಕು ಅಂತ ಆಶಿಸ್ತಾ ನನ್ನ ಮಾತನ್ನು. ಈ ಕಸ ವಿಲೇವಾರಿ ಬಹಳ ಸಮಸ್ಯೆ ಇತ್ತು, ಬಹಳ ನೋವಿತ್ತು, ಬಹಳ ವರ್ಷಗಳಿಂದ ತುಂಬ ನೋವಿತ್ತು. ಆದರೆ ನಮ್ಮ ಪಂಚಾಯತಿಯಲ್ಲಿ ಈ ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಬಹಳ ವಿರೋಧ ಮಾಡಿದರು. ಬಹಳ ಅಂದರೆ ಲೇಔಟ್ ಅಲ್ಲಿ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು, ಎಲ್ಲಂದರೆ ಅಲ್ಲಿ ಈಗ ರಾತ್ರಿ ಹೊತ್ತು ಬರ್ತಾರೆ, ಕಸ ಬಿಸಾಕಿ ಹೋಗ್ತಾರೆ. ಆದರೆ ಧೃತಿ ಕೆಡದೆ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಮೆಂಬರುಗಳು, ಎಲ್ಲ ಜನರ ಸಹಕಾರದಿಂದ ಬಹಳ ಅತ್ಯುತ್ತಮವಾಗಿ ಫಸ್ಟ್ ಟೈಮ್ ನನ್ನದಂತೂ ಬಹಳ ನೋವಿತ್ತು. ಇದು ಕಸ ವಿಲೇವಾರಿ ಅಂತೂ ಬಹಳ ನೋವಿತ್ತು. ಇದಕ್ಕೆ ಒಂದು ಮೀಟಿಂಗು ಸಹ ಪಂಚಾಯತಿಯಲ್ಲಿ ಮಾಡಿದ್ರು, ಅದಕ್ಕೆ ಬಹಳ ವಿರೋಧ ಮಾಡಿದ್ರು. ಆದರೆ ಬಹಳ ಜನಗಳು ವಿರೋಧ ಮಾಡಿದ್ರು, ಅಲ್ಲಿ ಹಾಕ್ಬಾರ್ದು, ಇಲ್ಲಿ ಹಾಕ್ಬಾರ್ದು. ಇದಕ್ಕೆ ನಾವು ಬಹಳ ಕಷ್ಟಪಟ್ಟು, ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಮುಖಂಡರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಇದಕ್ಕಂತೂ ನಾನು ತುಂಬ ಶ್ಲಾಘನೀಯ ಮಾಡ್ತೀನಿ. ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಮೂಡಿಸ್ತಾ ಇದ್ದಾರೆ. ಸಂಪತ್ ಕ್ರೋಢೀಕರಣ ಅಷ್ಟೇ ಬಹಳ ನೀಟಾಗಿ, ಎಲ್ಲಿ ಸೋರಿಕೆ ಆಗದಿರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಬಹಳ ಅಭಿನಂದನೆ.